ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸಾಂಪ್ರದಾಯಿಕ ರೆಸಿಪಿ, ಸ್ವೀಟ್ ಅಂದರೆ ಟ್ರೆಡಿಷ್ನಲ್ ರೆಸಿಪಿ, ಒಂದು ಸುಕ್ಕಿನುಂಡೆ ಮಾಡೋದು ಹೇಗೆ ಎಂಬುದನ್ನು ನೋಡೋಣ. ಸುಕ್ಕಿನುಂಡೆ ಮಾಡಲಿಕ್ಕೆ ಬೇಕಾಗುವಂಥ ವಸ್ತುಗಳನ್ನು ನೋಡುವ. ನೋಡಿ, ಅರ್ಧ ಕಪ್ ತೆಂಗಿನ ತುರಿ ಫ್ರೆಶ್, ಇದು ಈಗ ತುರಿದಿಟ್ಕೊಂಡಂಥದ್ದು. ಮತ್ತು ಇದನ್ನು ಹೊದಲು ಹುಡಿ ಅಂತ ಹೇಳ್ತೇವೆ ನಾವು. ಇದು ಅರ್ಧ ಕಪ್ ಇದೆ ಹೊದಲು ಹುಡಿ. ಒಂದು ಕಪ್ ಬೆಲ್ಲ ತಗೊಂಡಿದ್ದೇನೆ. ಮತ್ತು ಇದು ಬಿಳಿ ಎಳ್ಳು, ಅದು ಸ್ವಲ್ಪ ತುಂಬ ಇರಲಿ, ಅಂದರೆ ಒಂದು 4-5 ಸ್ಪೂನ್ ಇದೆ. ಅದು ಬಾಯಿಗೆ ಸಿಕ್ಕುವಾಗ ತುಂಬ ಟೇಸ್ಟ್ ಆಗ್ತದೆ. ಜಿಗಿ ತಕ್ಕಷ್ಟು ಉಪ್ಪು ಮತ್ತು ಬೆಳ್ತಿಗೆ ಅಕ್ಕಿ ಒಂದು ಕಪ್ ಇದೆ. ಮತ್ತು ಒಂದು ಚಿಟಿಕೆ ಅರಿಶಿನ ಮತ್ತು 1½-2 ಗ್ಲಾಸ್ ನೀರು ಬೇಕು. ಮತ್ತು ಎಣ್ಣೆ ಕರೀಲಿಕ್ಕೆ ಬೇಕು. ಇವಿಷ್ಟಿದ್ದರೆ ನಾವು ಸುಲಭವಾಗಿ ಸುಕ್ಕಿನುಂಡೆಯನ್ನು ತಯಾರಿಸ್ಬೋದು. ಇದು ಒಂದು ಟ್ರೆಡಿಷ್ನಲ್ ರೆಸಿಪಿ. ಇದನ್ನು ಹೆಚ್ಚಾಗಿ ನಮಗೆ ಹಬ್ಬ ಮತ್ತು ಮದುವೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ನಾವು ಇದನ್ನು ಮಾಡ್ತೇವೆ. ಈಗ ನಾವು ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇದು ಬೆಳ್ತಿಗೆ ಅಕ್ಕಿ, ಇದನ್ನು ಅಂದರೆ ದೋಸೆ ರೈಸ. ಇದನ್ನು ನಾವು ಒಂದು 2-3 ಗಂಟೆ ಆದರೂ ನೀರಲ್ಲಿ ನೆನೆ ಹಾಕಬೇಕು. ಗ್ಯಾಸ್ ಮೇಲೆ ಒಂದು ಅಗಲವಾದ ಪಾತ್ರೆಯನ್ನು ಇಟ್ಕೊಳ್ಳಿ. ಅದಕ್ಕೆ ಒಂದು ಕಪ್ ನೀವು ತಗೊಂಡಂತಹ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಅದಕ್ಕೆ ನೀವೀಗ ಒಂದು ಕಪ್ ತಗೊಂಡ್ರೆ 1½ ಕಪ್ ನೀರನ್ನು ಸೇರಿಸಬೇಕು. ಅಂದರೆ ಬೆಲ್ಲ ಎಲ್ಲ ಕರಗಬೇಕು ನೀರಲ್ಲಿ. ಈ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ನೀರಲ್ಲಿ ಚೆನ್ನಾಗಿ. ಅದಕ್ಕೆ ನೀವು ತಗೊಂಡಂಥ ಎಳ್ಳನ್ನು ಹಾಕಿ ಇದನ್ನು ಈಗ ಹುರಿದುಕೊಳ್ಬೇಕು. ಇದನ್ನು ಘಮ ಬರುವವರೆಗೂ ಹುರ್ಕೊಳ್ಳಿ, ಅಂದರೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿಯಾದರೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಈಗ ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕು. ಯಾಕಂದರೆ ನಾವು ಇದನ್ನು ತುಂಬ ದಿವಸ ಇಡ್ತೇವೆ ನಾವು ಈ ತಿಂಡಿಯನ್ನು. ಆದ್ದರಿಂದ ತೆಂಗಿನಕಾಯನ್ನು ಸ್ವಲ್ಪ ಚೆನ್ನಾಗಿ ಬೆಲ್ಲದಲ್ಲೇ ಹುರ್ಕೊಳ್ಬೇಕಾಗ್ತದೆ. ಸ್ವಲ್ಪ ಗಟ್ಟಿಯಾಗುವವರೆಗೂ ಹೀಗೆ ಕೈಯಾಡಿಸ್ತಾ ಇರಿ. ತೆಂಗಿನಕಾಯಿ ಒಳ್ಳೆ ಹುರಿದು ಆಗಿದೆ. ಇದಕ್ಕೀಗ ನಾವು ಹುರಿಯನ್ನು ಸೇರಿಸುವ, ಅಂದರೆ ಹೊದಲು ಹುಡಿ, ಅದನ್ನು ಸೇರಿಸ್ಕೊಳ್ಬೇಕು. ಅದನ್ನು ಸೇರಿಸಿ ತಿರುಗಿಸ್ಕೊಳ್ಳಿ. ಮತ್ತು ಅದಕ್ಕೆ ನಾವು ಹುರಿದಿಟ್ಕೊಂಡಂತಹ ಎಳ್ಳು, ಅದನ್ನು ಕೂಡ ಹಾಕುವ. ನೋಡ್ಬೋದು ನೀವು, ಅದೇ ರೀತಿ ಏಲಕ್ಕಿ ಹುಡಿ, ಅದನ್ನು ಕೂಡ ಹಾಕಿದ್ದೇನೆ. ಎಲ್ಲವನ್ನು ಹಾಕಿ ತಿರುಗಿಸ್ಕೊಳ್ಳಿ, ಅಂದರೆ ಅದು ಉಂಡೆ ಕಟ್ಟಲಿಕ್ಕೆ ಆಗಬೇಕು ನಮಗೆ. ಅಲ್ಲಿಯವರೆಗೆ ಕೈ ಅಡಿಸ್ತಾ ಇರಬೇಕು. ನಿಮಗೆ ಒಂದು ವೇಳೆ ನೀರು ಆದರೆ ಅದಕ್ಕೆ ಹೊದಲು ಹುಡಿಯನ್ನು ಸೇರಿಸ್ಬೋದು. ಅದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ, ಹೊದಲನ್ನು ಹುರಿ ಅಂತ ಎಲ್ಲ ಕರೀತಾರೆ. ನಾನು ಹೊದಲು ಹುಡಿ ಅಂತ ಹೇಳ್ತಿದ್ದೇನೆ. ನೀವು ಇದು ಗಟ್ಟಿಯಾಗ್ತಾ ಬರ್ತಿದೆ, ಇದನ್ನೀಗ ಸ್ವಲ್ಪ ತಣ್ಣಿಲಿಕ್ಕೆ ಬಿಡಬೇಕು. ಅಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗಬೇಕಿದು. ಅಲ್ಲಿಯವರೆಗೆ ಸ್ವಲ್ಪ ಗಟ್ಟಿ ಮಾಡಬೇಕು ನೀವು. ವೇಳೆ ನಿಮ್ಮದು ಪಾಕ ನೀರಾಯಿತು ಹೇಳಿದರೆ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಹುಡಿಯನ್ನು, ಹೊದಲು ಹುಡಿಯನ್ನು ಸೇರಿಸ್ಕೊಳ್ಬೋದು. ನೋಡಿ, ಬೆಲ್ಲದ ಪಾಕ ಇದಾಗಿದೆ. ಇದಕ್ಕೀಗ ಕೈಗೆ ಸ್ವಲ್ಪ ನೀರನ್ನು ಒರೆಸ್ಕೊಳ್ಬೇಕು. ಕೈಗೆ ಸ್ವಲ್ಪ ನೀರನ್ನು ಒರೆಸ್ಕೊಂಡು ಇದನ್ನು ಒಂದು ಚಿಕ್ಕ ಚಿಕ್ಕ ಬಾಲ್ಗಳಾಗಿ ಮಾಡಬೇಕು. ನೋಡಿ, ಈ ಟೈಪಲ್ಲಿ ಮಾಡಿ ಇಡಬೇಕು. ನೀವೆಷ್ಟು ದೊಡ್ಡದು ಬೇಕಾದರೂ ಮಾಡಿಕೊಳ್ಬೋದು. ದೊಡ್ಡ ದೊಡ್ಡ ಸುಕ್ಕಿನುಂಡೆ ಆಗ್ತದೆ. ಚಿಕ್ಕ ಚಿಕ್ಕದು ಬೇಕಂದರೆ ಚಿಕ್ಕ ಚಿಕ್ಕದು ಮಾಡಿಕೊಳ್ಬೋದು. ಹೀಗೆ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ನೀವು. ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು. ಇದನ್ನು ನೀವೀಗ ಒಂದು ಗಂಟೆ ಆದರೂ ನೀವು ಹೊರಗೆ ಇಡಿ, ಅಥವಾ ಫ್ರಿಡ್ಜಲ್ಲಿ ಇಟ್ಟರು ಆಗ್ತದೆ. ಯಾಕಂದರೆ ಅದು ಗಟ್ಟಿಯಾಗಬೇಕು. ಸ್ವಲ್ಪ ಮೆತ್ತಗಿದೆ, ನೀವು ನೋಡ್ಬೋದು. ಅದು ಗಟ್ಟಿಯಾದ ನಂತರ ನಾವು ಅದನ್ನು ಅಕ್ಕಿ ಹಿಟ್ಟಲ್ಲಿ ಮುಳುಗಿಸಿ ಡೀಪ್ ಫ್ರೈ ಮಾಡುವ. ಅಕ್ಕಿ ಇದು
ಒಂದು 2 ಗಂಟೆ ನೆನೆಸಿಟ್ಕೊಂಡಿದ್ದೇನೆ ಬೆಳ್ತಿಗೆ ಅಕ್ಕಿ, ನೋಡ್ಬೋದು ನೀವು. ಇದನ್ನು ಈಗ ನಾವು 1 ¼ ಕಪ್ ನೀರು, ಸ್ವಲ್ಪ ಸಾಕು, ತುಂಬ ನೀರಾಗಲಿಕ್ಕೆ ಬಾರ್ದು. ಅಂದರೆ ಇಡ್ಲಿ ಹಿಟ್ಟಿನ ಹದ ಅದಕ್ಕಿಂತಲೂ ದಪ್ಪ ಆದರೆ ಒಳ್ಳೆಯದು, ಅಷ್ಟು ಹದಕ್ಕೆ ನಾವು ಇದನ್ನು ರುಬ್ಕೊಳ್ಬೇಕು, ಅಂದರೆ ನುಣ್ಣಾಗಿ ರುಬ್ಕೊಳ್ಬೇಕು. ಪಾತ್ರೆಗೆ ಅದನ್ನು ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಇರಬೇಕು. ಇದಕ್ಕೆ ಈಗ ನಾವು 1 ಸ್ಪೂನು ಅರಶಿನ ಪೌಡರನ್ನು ಹಾಕ್ಕೊಳ್ಳೋಣ ಕಲ್ಲರಿಗೆ. ಅದು 1 ಸ್ಪೂನು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಚಪ್ಪೆ ಆಗಬಾರ್ದು. ಅದು ಹಾಕಿ ಇದನ್ನು ಕಲಿಸ್ಬೇಕು ಚೆನ್ನಾಗಿ. ನೋಡಿ ಇಷ್ಟು ದಪ್ಪ ಇರಬೇಕಿದು ಹಿಟ್ಟು. ಈಗ ನಾವು ಗ್ಯಾಸ್ನಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ಇಟ್ಟು ಈ ಹದಕ್ಕೆ ಇರಲಿ, ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇವೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಹುರಿ ಲಡ್ಡುಗಳನ್ನು, ಈಗ ಗಟ್ಟಿಯಾಗಿದ್ದದು, 1 ಗಂಟೆ ಆಯಿತು ನಾನಿಟ್ಟು, ಇದನ್ನು ಇದರೊಳಗೆ ಹೀಗೆ ಡಿಪ್ ಮಾಡಬೇಕು. ಹೀಗೆ ಎಣ್ಣೆಯಲ್ಲಿ ಬಿಟ್ಬಿಡಿ. ಹೀಗೆ ಎಲ್ಲ ಸುಕ್ಕಿನುಂಡೆಯನ್ನು ಮಾಡಿ ಎರಡು ಕಡೆಯೂ ಚೆನ್ನಾಗಿ ಮಗುಚಿ ಹಾಕಿ ಬೇಯಿಸಿ ತೆಗೆದುಕೊಳ್ಳಿ. ನೋಡಿ ಆಗಿದೆ. ಇದೀಗ ಹೀಗೆ ತೆಗೆದು 1 ಪೇಪರ್ ಮೇಲೆ ಅಂದರೆ ಟಿಶ್ಯೂ ಮೇಲೆ ಹಾಕಿ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರ್ತದೆ ಇದು. ಈ ರೀತಿ ನೀವು ಎಷ್ಟು ದೊಡ್ಡ ಸುಕ್ಕಿನುಂಡೆಯನ್ನು ಬೇಕಾದರೂ ಮಾಡ್ಬೋದು. ನಾನು ಚಿಕ್ಕ ಚಿಕ್ಕದು ಮಾಡಿದ್ದೇನೆ. ನೀವು ದೊಡ್ಡ ದೊಡ್ಡ ಹೂರಣ ಮಾಡಿದರೆ ದೊಡ್ಡ ದೊಡ್ಡ ಸುಕ್ಕಿನುಂಡೆ ಆಗ್ತದೆ. ನೋಡಿ ಸುಕ್ಕಿನುಂಡೆ ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ಇದರ ಒಳಗಡೆ ಇರುವಂತಹ ಬೆಲ್ಲ, ಹೊರಗೆ ಇರುವಂತಹ ಅಕ್ಕಿ, ಇದರ ಟೇಸ್ಟ್ ತುಂಬ ಚೆನ್ನಾಗಿ ಇರ್ತದೆ. ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.